ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 9 ಪೇಜ್ ನಂಬರ್ 212. ಮೂರನೆಯದು ರೋಮಿನ ಆಳ್ವಿಕೆ ಮಾಡುವವನು ಎಂಬುದನ್ನು ಇಟಲಿಯಲ್ಲಿ ಪೋಪನ ರಾಜ್ಯಗಳೆಂದು ಕರೆಯಲ್ಪಡುತ್ತಿದ್ದವುಗಳನ್ನು ಅಂತಿಮವಾಗಿ ನಿರಾಕರಿಸಿದ್ದು. ಎಡಿ 1870 ಇದರಿಂದ ಕ್ರಿಸ್ತ ವಿರೋಧಿಯು ಯಾವುದೇ ಲೌಕಿಕ ಅಧಿಕಾರ ಇಲ್ಲದವನಾದನು. ನಾಲ್ಕನೆಯದು ರೌದ್ರದ ಆ ದಿನವು ಸಮೀಪಿಸುವಾಗ ನ್ಯಾಯವಿಚಾರಣೆಯು ಈಗಾಗಲೇ ಪ್ರಾರಂಭವಾಗಿದ್ದು ಅದು ಅನ್ಯ ಜನರ ಸಮಯವು 1914 ಮುಕ್ತಾಯಗೊಂಡಾಗ ಈ ನಕಲಿ ಕ್ರಮಾಗತ ಪೌರಾಹಿತ್ಯ ಪ್ರಭುವಿನ ಅಂತಿಮ ನಾಶನವು. ಅನುಮಾನಕ್ಕೆ ಆಸ್ಪದ ಉಂಟೆ? ಇಸ್ ದೇರ್ ರೂಮ್ ಫಾರ್ ಡೌಟ್? ಸ್ವಧರ್ಮ ಭ್ರಷ್ಟತೆಯಿಂದ ಅಥವಾ ಕ್ರೈಸ್ತ ಸಭೆಯ ಪತನಗೊಳ್ಳುವಿಕೆಯಿಂದ ಕ್ರಿಸ್ತ ವಿರೋಧಿಯ ಏಳಿಗೆಯನ್ನು ಪತ್ತೆ ಹಚ್ಚಿದ್ದೇವೆ. ನಾವು ಆತನ ಕ್ರಿಸ್ತನ ಸಭೆ ಮತ್ತು ಪೋಪನು ಆ ಸಭೆಯಲ್ಲಿ ಕ್ರಿಸ್ತನ ಪ್ರತಿಹಸ್ತಕನು ಈ ಲೋಕದಲ್ಲಿ ಮತ್ತೊಬ್ಬ ದೇವರೂ ಆಗಿದ್ದಾನೆ ಎಂಬ ದೇವದೂಷಣೆಯ ಮಾತುಗಳನ್ನು ಕೇಳಿಸಿಕೊಂಡಿದ್ದೇವೆ. ಕರ್ತನ ಕರ್ತನು ರಾಜರ ರಾಜನೂ ಆದ ನಿಜ ದೇವರ ಬಿರುದುಗಳನ್ನು ತನ್ನದೆಂದು ಹೇಳಿಕೊಳ್ಳುವ ಆತನ ದೇವದೋಷಣೆಯ ಮಹಾಸೊಕ್ಕಿನ ಮಾತುಗಳನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಇದು ಎಷ್ಟೋ ಘೋರವಾಗಿ ಕಾಲಜ್ಞಾನದ ಮಾತುಗಳನ್ನು ನೆರವೇರಿಸುತ್ತದೆ ಎಂಬುದನ್ನು ನಾವು ನೋಡಿದ್ದೇವೆ. ಆತನು ಪರಾತ್ಪರನ ಭಕ್ತರನ್ನು ಸೇವಿಸಿದನು. ಸತ್ಯವು ಜಜ್ಜಲ್ಪಟ್ಟಿದೆ ಮತ್ತು ಕುರೂಪಗೊಳಿಸಲ್ಪಟ್ಟಿದೆ ಎಂಬುದನ್ನು ನೋಡಿದ್ದೇವೆ. ಕರ್ತನು ಅದನ್ನು ಸೂಕ್ತ ಸಮಯದಲ್ಲಿ ಸುಧಾರಕರುಗಳ ಮೂಲಕ ತಡೆಹಿಡಿಯದೇ ಹೋಗುತ್ತಿದ್ದರೆ ಅದು ತಪ್ಪುಗಳ ಮೂಢನಂಬಿಕೆಗಳ ಪಾದ್ರಿವರ್ಗದ ಐಹಿಕ ಧೋರಣೆಗಳ ಅಡಿಯಲ್ಲಿ ಅದು ಸಂಪೂರ್ಣವಾಗಿ ಹೂಣಲ್ಪಡಬಹುದಿತ್ತು ಎಂಬುದನ್ನು ನಾವು ಕಂಡುಕೊಳ್ಳುತ್ತಿದ್ದೇವೆ. ದಾನಿಯೇಲನು ಬರೆದಿರುವಂತೆ ಜನರಲ್ಲಿನ ಜ್ಞಾನಿಗಳು ಅನೇಕರಿಗೆ ವಿವೇಕ ಹೇಳಲಾಗಿ ಅವರು ಬಹು ದಿವಸ ಕತ್ತಿ ಬೆಂಕಿ ಸೆರೆ ಸೂರೆಗಳಿಗೆ ಸಿಕ್ಕಿ ಬೀಳುತ್ತಿರುವರು. ಬೀಳುವಾಗ ಅವರಿಗೆ ಸ್ವಲ್ಪ ಸಮಯ ದೊರೆಯುವುದು, ಆಮೇಲೆ ಬಹುಮಂದಿ ನಯವಾದ ನುಡಿಗಳನ್ನಾಡುತ್ತಾ ಅವರನ್ನು ಸೇರಿಸಿಕೊಳ್ಳುವರು ಎಂಬುವ ರೀತಿಯಲ್ಲಿ ಸಂತರುಗಳಿಗೆ ಸಹಾಯ ಮಾಡಿದ್ದಾನೆ. ದಾನಿಯೇಲ 11:33-34. ಈ ಎಲ್ಲ ಪುರಾವೆಗಳ ದೃಷ್ಟಿಕೋನದಲ್ಲಿ ಅಪೋಸ್ತಲರು ಮತ್ತು ಪ್ರವಾದಿಗಳು ಪೋಪನ ಅಧಿಕಾರದ ವಿಷಯವಾಗಿ ಅವರು ಈ ರೀತಿಯಾಗಿ ಮಾಡುತ್ತಿರುವುದರ ಗುಣಲಕ್ಷಣಗಳನ್ನು ಎಳೆಯಳೆಯಾಗಿ ವಿವರಿಸುವಂತೆ ಇವೆಲ್ಲವುಗಳೆಲ್ಲ ಬರೆಯುವಂತೆ ಪ್ರೇರಿತರಾದರು ಎಂಬುದಕ್ಕೆ ಯಾವ ಅನುಮಾನವಾದರೂ ಉಂಟೆ? ಪೋಪನ ಅಧಿಕಾರವು ಕ್ರಿಸ್ತ ವಿರೋಧವಾಗಿದೆ. ಅಧರ್ಮ ಸ್ವರೂಪನು ಯಾವುದೇ ಒಬ್ಬ ಮನುಷ್ಯನು ಬಹುಶಃ ಈ ಭವಿಷ್ಯ ನುಡಿಗಳನ್ನು ನೆರವೇರಿಸಲಾರನು ಎಂಬುದನ್ನು ಅದರ ಬಗ್ಗೆ ನಿಷ್ಪಕ್ಷವಾದ ಮನಸ್ಸಿನಲ್ಲಿ ಯಾವುದೇ ಅನುಮಾನವಿರಕೂಡದು ಎಂದು ನಾವು ನೆನೆಸುತ್ತೇವೆ. ಒಬ್ಬ ನಕಲಿ ಕ್ರಿಸ್ತನಾದ ಪೋಪನ ಅಧಿಕಾರವು ಇಡೀ ಲೋಕವನ್ನು ಮೋಸಗೊಳಿಸುವಲ್ಲಿ ಕಂಡ ಅಸಮಾಂತರ ವಿಜಯವು ನಮ್ಮ ಕರ್ತನು ತನ್ನ ಸ್ವಂತ ನಿರಾಕರಣೆಯನ್ನು ಉಲ್ಲೇಖಿಸುತ್ತಾ ಭವಿಷ್ಯ ನುಡಿದಂತೆ, ನಾನು ನನ್ನ ತಂದೆಯ ಹೆಸರಿನ ಮೇಲೆ ಬಂದಿದ್ದೇನೆ, ನನ್ನನ್ನು ನೀವು ಒಪ್ಪಿಕೊಳ್ಳುವುದಿಲ್ಲ, ಮತ್ತೊಬ್ಬನು ಸ್ವಂತ ಹೆಸರಿನ ಮೇಲೆ ಬಂದರೆ ಅವನನ್ನು ಒಪ್ಪಿಕೊಳ್ಳುವಿರಿ, ಯೋಹಾನ 5:43 ಎಂಬ ಮಾತುಗಳಿಂದ ಧಾರಾಳವಾಗಿ ನೆರವೇರುತ್ತದೆ. ಪ್ರಸ್ತಾಪದ ಬಗ್ಗೆ ನಮ್ಮ ಪರೀಕ್ಷೆಯಲ್ಲಿ ನಾವು ಸಾಮಾನ್ಯವಾಗಿ ಪೋಪನ ಮತ್ತು ಆತನ ಇತರೆ ಅಧಿಕಾರಿಗಳ ನೀಚತನಗಳನ್ನು ದಟ್ಟವಾದ ಅನೀತಿವಂತಿಕೆಗಳನ್ನು ಮತ್ತು ಯೇಸುವಿತರು ಮತ್ತಿತರ ಔಚಿತ್ಯತೆಯ ಕಪ್ಪು ಕಾರ್ಯಗಳ ಅಭ್ಯಾಸವನ್ನು ಇತರೆ ಗುಪ್ತವಾದ ಆಜ್ಞೆಗಳ ಪ್ರಸ್ತಾಪವನ್ನು ಬಿಟ್ಟು ಬಿಟ್ಟಿದ್ದೇವೆ ಎಂಬುದನ್ನು ಪೋಪನ ಎಲ್ಲ ವಿಧವಾದ ಕಾರ್ಯಗಳ ಬಗ್ಗೆ ಪತ್ತೇದಾರಿ ಕೆಲಸ ಮಾಡುವ ಅನೇಕರು ಯಾವುದೇ ಅನುಮಾನಗಳಿಲ್ಲದೆ ಆಶ್ಚರ್ಯದಿಂದ ಗಮನಿಸುವರು. ನಾವು ಇವುಗಳನ್ನು ಉದ್ದೇಶಪೂರ್ವಕವಾಗಿ ಬಿಟ್ಟುಬಿಟ್ಟಿದ್ದೇವೆ. ಅವುಗಳು ಸತ್ಯವಾದವುಗಳಲ್ಲ ಎಂಬ ಕಾರಣದಿಂದಲ್ಲ, ರೋಮನ್ ಕ್ಯಾಥೋಲಿಕ್ ಬರಹಗಾರರು ಸಹ ಇವುಗಳಲ್ಲಿ ಅನೇಕ ವಾದವುಗಳನ್ನು ಒಪ್ಪಿಕೊಳ್ಳುತ್ತಾರೆ. ನಮ್ಮ ವಾದದ ದಾಟಿಗೆ ಈ ಸಾಕ್ಷ್ಯಗಳು ಬೇಕಾಗಿಲ್ಲ. ಪೋಪನ ಕ್ರಮಗತ ಪಾದ್ರಿ ಕ್ರಮಗತವು ಅವುಗಳು ಪ್ರಾಮಾಣಿಕರಿಂದ ಮಹಾನೀತಿಯಿಂದ ರಚಿಸಲ್ಪಟ್ಟಿದ್ದರವಾದರೂ ಇತಿಹಾಸಗಳು ಸಾಕ್ಷಿ ಹೇಳುವಂತೆ ಆದರೆ ಅದು ಆಗಿಲ್ಲ. ಆತನೇ
ಅಧರ್ಮ ಸ್ವರೂಪನು, ಕ್ರಿಸ್ತ ವಿರೋಧಿ, ಕಪಟಿ ಮತ್ತು ಮೋಸಪಡಿಸುವಂತೆ ಕ್ರಿಸ್ತನ ಸಹಸ್ರಮನ ರಾಜ್ಯದ ತಪ್ಪಾದ ಪ್ರತಿನಿಧಿಯಾಗಿ ಕೌಶಲ್ಯತೆಯಿಂದ ವ್ಯವಸ್ಥೆ ಮಾಡಲ್ಪಟ್ಟನು ಎಂಬುದನ್ನು ಸ್ಪಷ್ಟಪಡಿಸುತ್ತದೆ ಎಂಬುದಾಗಿ ನಾವು ತೋರಿಸಿಕೊಟ್ಟಿದ್ದೇವೆ. ಮೆಕಾಲೆ ಎಂಬ ಒಬ್ಬ ಆಂಗ್ಲ ಇತಿಹಾಸಕಾರನು, ಕೆಲವರು ಯಾವುದೇ ಪ್ರವಾದಿನಿಯ ಬೆಳಕಿಲ್ಲದೆ ಪೋಪನ ಅದ್ಭುತ ವ್ಯವಸ್ಥೆಗಳನ್ನು, ಇನ್ನೂ ಬರಬೇಕಾದ ರಾಜ್ಯದ ಎಲ್ಲ ಪದ್ಧತಿಗಳ ನಕಲಿ ದೃಶ್ಯವನ್ನು ನೋಡಬಹುದು ಎಂದು ಹೇಳಿದ್ದಾನೆ. ಆತನು ಹೇಳುವಂತೆ ರೋಮಿನ ಸಭೆಯ ರಾಜ್ಯಾಡಳಿತ ಕ್ರಮವು ಮಾನವನ ಬುದ್ಧಿವಂತಿಕೆಯ ಅತ್ಯಂತ ಅನುಪಮ ಕೃತಿ ಎಂಬುದನ್ನು ಅಲ್ಲೆಳೆಯಲಾಗದು. ಇದು ಸೈತಾನಿಗೆ ವಿವೇಕ ಎಂದು ನಾವು ಹೇಳುತ್ತೇವೆ. ನಿಜವಾಗಿ ಇಂತಹ ರಾಜ್ಯಾಡಳಿತದ ಹೊರತಾಗಿ ಯಾವುದು ಅಂತಹ ಹಲ್ಲೆಗಳ ವಿರೋಧವಾಗಿದ್ದು ಅಂತಹ ಸಿದ್ಧಾಂತಗಳನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. 1200 ಘಟನೆ ಭರಿತ ವರ್ಷಗಳ ಅನುಭವದಲ್ಲಿನ ದಕ್ಷತೆ ಮತ್ತು ರಾಜಕೀಯ ಮುತ್ಸದ್ದಿಯ 40 ಸಂತತಿಗಳ ತಾಳ್ಮೆಯುಳ್ಳ ಪಾಲನೆ, ಆ ದಕ್ಷತೆಯ ಅಷ್ಟೊಂದು ಸಮರ್ಪಕತೆಯನ್ನು, ರಾಜಕೀಯ ಸಾಮರ್ಥ್ಯದ ಯುಕ್ತಿಯನ್ನು ಹೆಚ್ಚಿಸಿ ಅದು ಉನ್ನತ ಸ್ಥಾನವನ್ನು ಅಲಂಕರಿಸಿದೆ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.